News 20 ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಎಲ್ಲಾ ನೋಟಿಫಿಕೇಶನ್ ಗಳು ನಿಮಗೆ ಲಭ್ಯವಾಗುತ್ತದೆ ಹಾಗೆ ನಮ್ಮ News 20 ಕನ್ನಡ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ ಉದ್ಯಾನವನ ವ್ಯಾಪ್ತಿಯ ನುಗುವಲೆ ಅರಣ್ಯದಲ್ಲಿ ಕಾಡು ಪ್ರಾಣಿಗಳ ಪುನರ್ವಸತಿ ಕೇಂದ್ರ ಈ ಪ್ರದೇಶದಲ್ಲಿ ಪ್ರಾಣಿಗಳ ಪುನರ್ವಸತಿ ಕೇಂದ್ರ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಕೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ಪುನರ್ವಸತಿ ಕೇಂದ್ರ ಆರಂಭ ಮೈಸೂರು ಮೃಗಾಲಯ ಬನ್ನೇರುಘಟ್ಟಕ್ಕೆ ಕಳುಹಿಸಲಾಗುತ್ತಿದ್ದ ಸೆರೆ ಹಿಡಿದ ಪ್ರಾಣಿಗಳಿಗೆ ಸ್ಥಳೀಯವಾಗಿಯೇ ಪುನರ್ವಸತಿ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷಗಳಲ್ಲಿ ಸೆರೆ ಹಿಡಿಯುವ ಹುಲಿ ಚಿರತೆಗಳನ್ನು ಆರೈಕೆ ಮಾಡಲು ಮೈಸೂರಿನ ಮೃಗಾಲಯವನ್ನ ಅವಲಂಬನೆ ಮಾಡಿಕೊಳ್ಳಬೇಕಾಗಿತ್ತು ಆದರೆ ಇದಕ್ಕೆ ಚಾಮರಾಜನಗರ ಜಿಲ್ಲೆಯ ಬಂಡಿಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪ್ರತ್ಯೇಕ ಕಾಡು ಪ್ರಾಣಿಗಳ ಪುನರ್ವಸತಿ ಕೇಂದ್ರ ಆರಂಭಿಸಲು ಅರಣ್ಯ ಇಲಾಖೆ ಇಂಗಿತ ವ್ಯಕ್ತಪಡಿಸಿದೆ ಚಾಮರಾಜನಗರ ಜಿಲ್ಲೆಯ ಬಂಡಿಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಾಡಂಚಿನ ಜನರಿಗೆ ಉಪಟಳ ನೀಡುವ ಕಾಡು ಪ್ರಾಣಿಗಳನ್ನು ಸೆರೆ ಹಿಡಿದು ಚಾಮರಾಜನಗರ ಜಿಲ್ಲೆಯ ಬಂಡಿಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಾಡಂಚಿನ ಜನರಿಗೆ ಉಪಟಳ ನೀಡುವ ಕಾಡು ಪ್ರಾಣಿಗಳನ್ನು ಸೆರೆ ಹಿಡಿದು ಅವುಗಳ ಆರೈಕೆ ಮತ್ತು ಉಪಚಾರಗಳಿಗೆ ಮೈಸೂರು ಶ್ರೀ ಚಾಮರಾಜೇಂದ್ರ ಮೃಗಾಲಯ ವ್ಯಾಪ್ತಿಗೆ ಬಳಪಡುವ ಚಾಮರಾಜೇಂದ್ರ ಮೃಗಾಲಯ ವ್ಯಾಪ್ತಿಗೆ ಒಳಪಡುವ ಕೂರ್ಗಳ್ಳಿ ಸಮೀಪದ ಶ್ರೀ ಚಾಮುಂಡಿ ಪುನರ್ವಸತಿ ಕೇಂದ್ರ ಹಾಗೂ ಬನ್ನೇರುಘಟ್ಟಕ್ಕೆ ಕಳುಹಿಸಲಾಗುತ್ತಿತ್ತು ಮೃಗಾಲಯದಲ್ಲಿ ಹುಲಿಯೊಂದು ಆರೈಕೆ ಮತ್ತು ಉಪಚಾರಗಳಿಗೆ ಸರಿ ಸುಮಾರು 7.5 ಲಕ್ಷ ರೂಪಾಯಿ ಪಾವತಿ ಮಾಡಬೇಕಾಗಿತ್ತು ಹಾಗೂ ಸೆರೆ ಹಿಡಿದು ಆರೈಕೆ ಮಾಡಿದ ಪ್ರಾಣಿಗಳನ್ನು ಮತ್ತೆ ಕಾಡಿಗೆ ಬಿಡಬೇಕಾದರೆ ಮೃಗಾಲಯದವರು ಮೀನಾಮೇಷ ಎಣಿಸುತ್ತಿದ್ದರು ಇದನ್ನೆಲ್ಲ ಅರಿತ ಬಂಡಿಪುರ ರಾಷ್ಟ್ರೀಯ ಉದ್ಯಾನವನದ ಹಿರಿಯ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲೇ ಸೆರೆ ಹಿಡಿದ ಕಾಡು ಪ್ರಾಣಿಗಳ ಪುನರ್ವಸತಿ ಕೇಂದ್ರ ಆರಂಭಿಸಲು ಚಿಂತನೆ ನಡೆಸಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಅನುಮೋದನೆ ಮತ್ತು ಅನುಮತಿಗೆ ಪತ್ರ ಬರೆದಿದ್ದಾರೆ ಬಂಡಿಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ನುಗುವಲೆಯ 100 ಎಕರೆ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿದ ಕಾಡು ಪ್ರಾಣಿಗಳ ಆರೈಕೆ ಮತ್ತು ಉಪಚಾರ ಮಾಡುವ ಪುನರ್ವಸತಿ ಕೇಂದ್ರ ಆರಂಭಿಸುವ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸೂಚನೆಯಂತೆ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಕಳುಹಿಸಲಾಗಿದೆ ಮಾನವ ಮತ್ತು ವನ್ಯಪ್ರಾಣಿ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಕಾಡು ಪ್ರಾಣಿಗಳು ವಿಶೇಷವಾಗಿ ಹುಲಿ ಚಿರತೆಗಳು ಕೂಡ ಸಂಖ್ಯೆ ಹೆಚ್ಚಾಗಿ ಕಾಡಿನಿಂದ ಹೊರಗಡೆ ಬರಕ್ಕೆ ಪ್ರಾರಂಭ ಮಾಡಿದವೆ ಇದರಿಂದಾಗಿ ಏನು ಅಂದ್ರೆ ಆಗಾಗ ಸಂಘರ್ಷ ಹೆಚ್ಚಾಗಿ ಅವುಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅದನ್ನ ಹಿಡಿದ ನಂತರ ನಮಗೆ ಅದನ್ನ ಟ್ರೀಟ್ಮೆಂಟ್ ಗಾಗ್ಲಿ ಅದನ್ನ ಕಾಪಾಡಲಿಕ್ಕಾಗ್ಲಿ ಅದನ್ನ ಇಟ್ಕೊಳ್ಳಿಕಾದು ಈ ಚಾಮರಾಜನಗರ ಮೈಸೂರು ಜಿಲ್ಲೆಯವರು ನಾವು ಜೂನಾತ್ ಮೈಸೂರು ಜೂ ಅಥವಾ ಬನ್ನೇರುಘಟ್ಟ ಜೂ ಮೇಲೆ ನಾವು ಅವಲಂಬಿತರಾಗಿದ್ದೀವಿ ನಮ್ಮ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲು ಒಂದು ಏನು ರೆಸ್ಕ್ಯೂ ಸೆಂಟರ್ ಒಂದು ವನ್ಯಪ್ರಾಣಿಗಳ ಎಸ್ಪೆಷಲಿ ಟೈಗರ್ ಅಂಡ್ ಲೆಪರ್ಡ್ ರೆಸ್ಕ್ಯೂ ಸೆಂಟರ್ನ ಬಂಡಿಪುರ ಅಥವಾ ನಾಗರೋಳೆ ಮಧ್ಯಭಾಗದಲ್ಲಿ ಮಾಡಬೇಕು ಅಂತ ಕೊಟ್ಟ ನಿರ್ದೇಶನ ಮೇರೆಗೆ ನಾವು ಈಗಾಗಲೇ ಎಲ್ಲ ಅರಣ್ಯ ಪ್ರದೇಶಗಳನ್ನು ಪರಿಶೀಲಿಸಿ ನುಗು ವನ್ಯಜೀವಿಧಾಮದ ಮುಳ್ಳೂರು ಗುಡ್ಡ ಅರಣ್ಯ ಪ್ರದೇಶದಲ್ಲಿ ಸೂಕ್ತವಾದ ಸ್ಥಳ ಅಂತ ನಿರ್ಧರಿಸಿದ್ದೇವೆ ಈ ಬಗ್ಗೆ ಕೂಡ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಸುಮಾರು ಒಂದು 100 ಎಕರೆ ಪ್ರದೇಶದಲ್ಲಿ ಟೈಗರ್ ಮತ್ತು ಲೆಪರ್ಡ್ ರೆಸ್ಕ್ಯೂ ಸೆಂಟರ್ನ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಬಂಡಿಪುರ ಹುಲಿ ಸಂರಕ್ಷಿತ ಪ್ರದೇಶದಿಂದ ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೆ ಪ್ರಸ್ತಾವನೆ ಅನುಮೋದನೆಗೊಂಡು ಅನುಮತಿ ಸಿಕ್ಕಿದ ಕೂಡಲೇ ಕಾರ್ಯಾರಂಭ ಮಾಡಿ ಆದಷ್ಟು ಬೇಗನೆ ರೆಸ್ಕ್ಯೂ ಸೆಂಟರ್ ಕೂಡ ನಾವು
ಇಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಅನುಮೋದನೆ ದೊರೆತ ಕೂಡಲೇ ಬಂಡಿಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ನಡುವೆ ಇರುವ ನುಗು ವಲಯದಲ್ಲಿ ಸುಸರ್ಜಿತವಾಗಿ ಕಾಡು ಪ್ರಾಣಿಗಳ ಪುನರ್ವಸತಿ ಕೇಂದ್ರ ಆರಂಭಿಸಲಾಗುವುದು ಈ ಬಗ್ಗೆ ಬಂಡಿಪುರ ಹುಲಿ ಯೋಜನೆಯ ನಿರ್ದೇಶಕ ಬಾಲಚಂದ್ರ ರವರು ನೂತನವಾಗಿ ಕಾಡು ಪ್ರಾಣಿಗಳ ಪುನರ್ವಸತಿ ಕೇಂದ್ರ ಆರಂಭಿಸಲು ಅಂದಾಜು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಮಗೆ ಬಂದಿರುವ ವರದಿಯನ್ನು ಪರಿಶೀಲಿಸಲಾಗುತ್ತಿತ್ತು ಸದ್ಯದಲ್ಲಿ ಅರಣ್ಯ ಸಚಿವರ ಗಮನಕ್ಕೆ ತಂದು ಅವರಿಂದ ಗ್ರೀನ್ ಸಿಗ್ನಲ್ ಪಡೆದ ಬಳಿಕ ನುಗು ವಲಯದ ಬಳಿ ನಿಗದಿಪಡಿಸಿರುವ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿದ ಕಾಡು ಪ್ರಾಣಿಗಳ ಪುನರ್ವಸತಿ ಕೇಂದ್ರ ಆರಂಭವಾಗಲಿದೆ ಒಟ್ಟಿನಲ್ಲಿ ಬಂಡಿಪುರ ಉಳಿ ಸಂರಕ್ಷಿತ ಪ್ರದೇಶ ಮತ್ತು ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಸೆರೆ ಹಿಡಿದ ಕಾಡು ಪ್ರಾಣಿಗಳ ಆರೈಕೆ ಮಾಡಲು ಸ್ಥಳೀಯವಾಗಿಯೇ ಪುನರ್ವಸತಿ ಕೇಂದ್ರ ಆರಂಭಿಸಲು ಮುಂದಾಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಸ್ಪೆಷಲ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಚಾಮರಾಜನಗರ ಕೇರಳದ ವೈನಾಡಿನಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಗಡಿ ಚಾಮರಾಜನಗರ ಜಿಲ್ಲೆಯ ಬಂಡಿಪುರ ಅಭಯಾರಣ್ಯದ ಮೂಳೆಹೊಳೆಯ ಹೊಳೆ ತುಂಬಿ ಹರಿಯುತ್ತಿದೆ ಬಂಡಿಪುರ ಸುತ್ತಮುತ್ತ ಸತತ ಮಳೆಯಿಂದಾಗಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಬಂಡಿಪುರ ಅಭಯಾರಣ್ಯವಾಗಿದೆ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಮೂರು ರಾಜ್ಯಗಳಿಗೆ ಸಂಪರ್ಕ ಸೇತುವೆಯಾಗಿರುವ ಗುಂಡಲಪೇಟೆ ತಾಲೂಕಿನ ಬಂಡಿಪುರ ಅಭಯಾರಣ್ಯದಲ್ಲಿ ಕಳೆದ ವರ್ಷ ಭೀಕರ ಬೆಂಕಿ ಅನಾಹುತಕ್ಕೆ 25,000 ಎಕರೆ ಅರಣ್ಯ ಪ್ರದೇಶ ನಾಶವಾಗಿತ್ತು ಈ ಬಾರಿ ಬಂಡಿಪುರ ಅಭಯಾರಣ್ಯದಲ್ಲಿ ಬೆಂಕಿ ಬಿದ್ದಂತಹ ವರದಿಯಾಗಿಲ್ಲ ಸಕಾಲಕ್ಕೆ ಮಳೆಯಾದ್ದರಿಂದ ಅರಣ್ಯಾಧಿಕಾರಿ ನಿಟ್ಟುಸಿರು ಬಿಟ್ಟಂತಾಗಿದೆ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಹೊಂದಿರುವ ಬಂಡಿಪುರದಲ್ಲಿ ಈಗ 150 ಕ್ಕೂ ಹೆಚ್ಚು ಹುಲಿಗಳು ಹೊಂದಿದ್ದು ವಿವಿಧ ಜಾತಿಯ ಪ್ರಾಣಿಗಳು ಹೊಂದಿರುವ ಅರಣ್ಯ ಪ್ರದೇಶವಾಗಿದೆ ಪಕ್ಕದ ಕೇರಳದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಕಳೆದ 15 ದಿನದಿಂದ ಮೂಳೆ ಹೊಳೆ ವ್ಯಾಪ್ತಿಯ ಹೊಳೆ ತುಂಬಿ ಹರಿಯುತ್ತಿದ್ದು ಇದರಿಂದಾಗಿ ರಾಮಪುರ ಆನೆ ಶಿಬಿರ ಕಲ್ಕೇರಿ ಮತ್ತು ಹೆಡಿಯಾಲ ಭಾಗಗಳ ಪ್ರಾಣಿಗಳಿಗೆ ಕುಡಿಯಲು ಉತ್ತಮವಾದ ನೀರು ಸಿಗುವಂತಾಗಿದೆ ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಗುಂಡಲಪೇಟೆ ಗುಂಡಲಪೇಟೆ ಟೌನ್ ಸಹಕಾರ ಸಂಘದ 18 ಲಕ್ಷ ರೂಪಾಯಿ ಹಣ ದುರುಪಯೋಗಪಡಿಸಿಕೊಂಡು ಅಮಾನತ್ತಾಗಿರುವ ಸಿಬ್ಬಂದಿಯನ್ನು ಮತ್ತೆ ಅದೇ ಹುದ್ದೆಗೆ ನೇಮಿಸಲು ಆಡಳಿತಾಧಿಕಾರಿಗಳು ಮುಂದಾಗಿದ್ದು ಕೂಡಲೇ ಹಿರಿಯ ಅಧಿಕಾರಿಗಳು ಗಮನಹರಿಸಿ ಅಕ್ರಮವನ್ನು ತಡೆಗಟ್ಟಬೇಕು ಎಂದು ಗುಂಡಲಪೇಟೆ ಟೌನ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ನಿರ್ದೇಶಕರು ಒತ್ತಾಯಿಸಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ನಿರ್ದೇಶಕ ಪುರಸಭೆಯ ಸದಸ್ಯ ಎಸ್ ನಾಗೇಶ್ ಮಾತನಾಡಿ ಸುಮಾರು 18 ಲಕ್ಷ ರೂಪಾಯಿಗಳನ್ನು ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಮಿಸ್ಯೂಸ್ ಮಾಡಿರ್ತಾರೆ ನಾನು ಕಂಪ್ಲೇಂಟ್ ಮಾಡಿದ್ರಿಂದ ಸುಮಾರು 18ನೇ ಇಸ್ವಿನಲ್ಲಿ ಮಾನ್ಯ ಎಆರ್ ಅವರು ಆದೇಶ ಮಾಡ್ತಾರೆ ಇದನ್ನು ತನಿಖೆ ಮಾಡಿ ವರದಿಯನ್ನು ಸಲ್ಲಿಸುವಂಥದ್ದು ಅಂತೇಳಿ ಸಿಡಿ ಅವ್ರಿಗೆ ಆದೇಶ ಮಾಡ್ತಾರೆ ಏನು ಅಮಾನತುಗೊಂಡಿದ್ದಾರೆ ಶಿಸ್ತು ಪ್ರಾಧಿಕಾರ ಸಮಿತಿಯಲ್ಲಿ ಏನು ಅಮಾನತುಗೊಂಡಿದ್ದಂತಹ ಸಿಒನ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ತುಂಬ ಅಕ್ರಮ ನಡೆದಿದೆ ಮತ್ತೆ 5 ಲಕ್ಷ ರೂಪಾಯಿ ಚೆಕ್ ಅನ್ನ ಸೆಲ್ಫ್ಗೆ ಅಂತ ತಗೊಂಡು ಹೇಳಿ ಅದು ಗೊಬ್ಬರದ ಅಮಾನತಿಗೆ ಅಂತ ಹೇಳಿ ಅವರು ದಾಖಲೆಯಲ್ಲಿ ತಿದ್ದಿರ್ತಾರೆ ನಾನು ಅದನ್ನ ಎಆರ್ ಕೋರ್ಟಲ್ಲಿ ಇದು ಮಾಡಿದಾಗ ಎಆರ್ ಅವರು 5 ಲಕ್ಷ ರೂಪಾಯಿನ ಕಟ್ಟೋದು ಮತ್ತು ದಂಡವಾಗಿ ಅದರ ಬಡ್ಡಿಯನ್ನ 85,000 ರೂಪಾಯಿಗಳನ್ನು ಕಟ್ಟಬೇಕು ಅಂತ ಹೇಳಿರ್ತಾರೆ ಅದು ಬಡ್ಡಿಯನ್ನ ಕಟ್ಟಿರಲ್ಲ 5 ಲಕ್ಷ ರೂಪಾಯಿ ಮಾತ್ರ ಜಮಾ ಮಾಡಿರ್ತಾರೆ ಈ ಹಿಂದೆ ಟೌನ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿದ್ದ ಸುನೀಲ್ ಹಾಗೂ ಸಿಬ್ಬಂದಿ ನಾಗೇಂದ್ರ ಎಂಬುವರು ಹಣ ದುರುಪಯೋಗ ಮಾಡಿಕೊಂಡಿರುವ ಬಗ್ಗೆ ಸಹಕಾರ ಇಲಾಖೆಯ ಸಹಾಯಕ ನಿಬಂಧಕರಿಗೆ ದಾಖಲಾತಿ ಸಮೇತ ದೂರು ನೀಡಿದ್ದು ಅಲ್ಲದೆ ಹಣ ದುರುಪಯೋಗ ಪಡಿಸಿಕೊಂಡ ಬಗ್ಗೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸೇವೆಯಿಂದ ವಜಾ ಮಾಡಿ ಅವರಿಂದ ಬಡ್ಡಿ ಸಮೇತ ಹಣ ವಸೂಲಿ ಮಾಡಲು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಖಾಸಗಿ ಮೊಕದ್ದಮೆ ಹೂಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಗುಂಡಲಪೇಟೆ
ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 500 ರ ಗಡಿ ದಾಟಿದೆ. ಭಾನುವಾರ ಜಿಲ್ಲೆಯಲ್ಲಿ 31 ಹೊಸ ಕೊರೋನಾ ಸೋಂಕಿತರನ್ನ ಪತ್ತೆ ಹಚ್ಚುವ ಮೂಲಕ ಜಿಲ್ಲೆಯಲ್ಲಿ ಭಾನುವಾರ ಸಂಜೆ ತನಕ 506 ಕೊರೋನಾ ಸೋಂಕಿತರನ್ನ ಗುರುತಿಸಲಾಗಿದೆ. ಭಾನುವಾರ ಕೊಳ್ಳೇಗಾಲದಲ್ಲಿ 13 ಮಂದಿ, ಚಾಮರಾಜನಗರ ತಾಲೂಕಿನಲ್ಲಿ 5 ಮಂದಿ, ಹನೂರು ತಾಲೂಕಿನಲ್ಲಿ 1 ಮಂದಿ, ಎಳಂದೂರು ತಾಲೂಕಿನಲ್ಲಿ 3 ಮಂದಿ, ಗುಂಡಲಪೇಟೆ ತಾಲೂಕಿನಲ್ಲಿ 5 ಮಂದಿ ಹಾಗೂ ಅಂತರ ಜಿಲ್ಲೆಯಿಂದ ಬಂದ 4 ಸೇರಿ 31 ಮಂದಿಗೆ ಕೊರೋನಾ ಸೋಂಕು ಕಂಡುಬಂದಿದ್ದು ಅವರನ್ನ ಚಾಮರಾಜನಗರ ಕೋವಿಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಭಾನುವಾರ ಸಂಜೆ ತನಕ ಚಾಮರಾಜನಗರ ಪಟ್ಟಣದ ಕೋರ್ಟ್ ರಸ್ತೆ, ರೈಲ್ವೆ ಬಡಾವಣೆ, 14ನೇ ವಾರ್ಡ್, ಕೆಪಿ ಮೊಹಲ್ಲಾ, ಕಾಗಲವಾಡಿ ಒಟ್ಟು 5 ಮಂದಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಕೊಳ್ಳೇಗಾಲ ಪಟ್ಟಣದ ಭೀಮನಗರ ಪರಮೇಶ್ವರಿ ದೇವಸ್ಥಾನ ಬೀದಿ, ಕುರುಬರ ಬೀದಿ, ಹಳೆ ಬೆಂಗಳೂರು ರಸ್ತೆ, ಮಧುವನಹಳ್ಳಿ, ದನಗೆರೆ, ಲಿಂಗಣಾಪುರ ರಸ್ತೆ, 9ನೇ ವಾರ್ಡ್, ಸಿಂಗನಲ್ಲೂರು, ಐಬಿ ರಸ್ತೆ ಹಾಗೂ ಮಾನಸ ಕಾಲೇಜು ರಸ್ತೆಯಲ್ಲಿ 2 ಪ್ರಕರಣ ಸೇರಿ 13 ಮಂದಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಗುಂಡಲಪೇಟೆ ಪಟ್ಟಣದ ಕೆಎಸ್ಎನ್ ಬಡಾವಣೆ 1, ಜನತಾ ಕಾಲೋನಿ ಪಂಚನಹಳ್ಳಿಯಲ್ಲಿ ತಲಾ 2 ಪ್ರಕರಣ ಸೇರಿ 5 ಮಂದಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಹನೂರು ತಾಲೂಕಿನ ಮಲೆಮಹದೇಶ್ವರ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಒಬ್ಬರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಎಳಂದೂರಿನ ಬಳೆಪೇಟೆ, ಗೌತಮ ಬೀದಿ ಹಾಗೂ ಮಾಂಬಳ್ಳಿಯಲ್ಲಿ ಸೇರಿ 3 ಮಂದಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಮೈಸೂರು ಜಿಲ್ಲೆಯ ಮೂಗೂರಿನಿಂದ ಬಂದ ವ್ಯಕ್ತಿಯೊಬ್ಬರು ಹಾಗೂ ಮೈಸೂರಿನ ನಾಯ್ಡು ನಗರದ 3ವರಿಗೆ ಸೇರಿ ಅಂತರ ಜಿಲ್ಲೆಯ 4ವರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಜಿಲ್ಲೆಯಲ್ಲಿ ಪತ್ತೆ ಹಚ್ಚಿದ ಕೊರೋನಾ ಸೋಂಕಿತರು ವಾಸ ಮಾಡುವ ಪ್ರದೇಶವನ್ನ ಸ್ಯಾನಿಟೈಸ್ ಮಾಡಿದ್ದು ಕಂಟೈನ್ಮೆಂಟ್ ಝೋನ್ ಎಂದು ಜಿಲ್ಲಾಡಳಿತ ಘೋಷಣೆ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ನ್ಯೂಸ್ 20 ಕನ್ನಡ, ಚಾಮರಾಜನಗರ.